हेलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, वीडियो नानु डिप्लोमा कोर्स कंप्लीट आदमे अरे वर्ष कोर्स कंप्लीट निम्हे डिप्लोमा सर्टिफिकेट पड़ेक सो आवोमा सर्टिफिकेट पड़ेको ऑनलाइन मुखातर अप्लिकेशन हाक सो अदर बे वीडियो नानु ನಿಮಗೆ ತೋರಿಸ್ತಾ ಇದೀನಿ ಯಾವ ರೀತಿಯಾಗಿ ನೀವು ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬಹುದು ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಅಂತ. ಸೋ ನೀವು ನೋಡ್ತಾ ಇದ್ದೀರಿ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಆಫೀಷಿಯಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋಗಳು ಬೇರೆ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಅನಿಸ್ತಾ ಇದ್ದರೆ ಸೋ ಅಂತ ವಿದ್ಯಾರ್ಥಿಗಳಿಗೆ ಶೇರ್ ಅನ್ನು ಕೂಡ ಮಾಡಿ. सो प्लीज सब्सक्राइब माड़ी बिकॉज ऑफ सब्सक्राइबर फ्री आगे जो नमेंगे सपोर्ट कूड़ा आगते. सो इल्ली नोड़ी नहीं ऑफिशियल वेबसाइट इवीव इंडिविजुअल अप्लिकेशन ओन हाकु कानूदे हमकोबूद अथवा ऐन सेवा सिंधु पोर्टल सेवा सिंधु सेंटर अंतिरुत्तवे अल्ली होगी सेवा सिंधु सेंटर होगी सकाल सेंटर होगी अप्लिकेशन कूड़ा हाकबोदु. ओके, सो इल्ली नीवु ऑफिशियल वेबसाइट अल्ली होगबेकु. होद मेले इल्ली नोडि, सो ई भागदल्ली, सो इल्ली नमगे तोरिसिदने ई भागदल्ली इल्ली एनंतंद्रे सकाल सेवा सिंधु अंत इदे. सो अल्ली नेनु माडबेकु अंतंद्रे क्लिक माड्कोबेकु. सो क्लिक माड्कोंड मेले ई रीतियागि ओंदु पेज ओपन आगुत्ते. ಹೌದಾ? ಸೋ ಇಲ್ಲಿ ಪೇಜ್ ಓಪನ್ ಆದಮೇಲೆ ಇದಕ್ಕಿಂತ ಮೊದಲು ನೀವು ಏನೇನು ರೆಡಿ ಮಾಡ್ಕೋಬೇಕು ಅಂತಂದರೆ ಪಿ ಡಿ ಎಫ್ ಫಾರ್ಮ್ ಒಳಗಡೆ ಫೋಟೋ, ಸಿಗ್ನೇಚರ್, ಆಮೇಲೆ ಆಲ್ ಡಿಪ್ಲೊಮಾ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡ್ಕೋಬೇಕು. ಪ್ಲಸ್ ಕಾಲೇಜಿಂದ ಸರ್ಟಿಫಿಕೇಟ್ ಅಂತ ಒಂದು ಫಾರ್ಮ್ ಬರುತ್ತೆ, ಅದನ್ನು ಕೂಡ ಪ್ರಿನ್ಸಿಪಲ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಆಗಿರಬೇಕು, ಅದನ್ನು ಕೂಡ ನೀವು ರೆಡಿ ಮಾಡ್ಕೊಂಡಿರಬೇಕು. ಇಲ್ಲ ಅಂದರೂ ಕೂಡ ಈ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ಅದು ಫಾರ್ಮೆಟ್ ಬರುತ್ತೆ, ಅದನ್ನು ತೆಗೆದುಕೊಂಡು ಹೋಗಿ ನೀವು ಸೀಲ್ ಸಿಗ್ನೇಚರ್ ಹಾಕಿಸ್ಕೊಂಡು ಸೈನ್ ಮಾಡಿಸ್ಕೊಂಡು ಅಪ್ಲೋಡ್ ಕೂಡ ಮಾಡ್ಕೋಬೇಕಾಗುತ್ತೆ. ಇಷ್ಟು ರೆಡಿ ಇಟ್ಕೋಬೇಕು. ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿ ಇರುವಂಥ ನೇಮು ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ಅಂದರೆ ಪ್ಯಾರಾಮೆಡಿಕಲಲ್ಲಿ ಇರುವಂಥ ನೇಮು ಸೇಮ್ ಇರಬೇಕು. ಒಬ್ಬೊಬ್ಬರು ಮ್ಯಾರೇಜ್ ಆದಮೇಲೆ ನೇಮ್ ಚೇಂಜ್ ಆಗುತ್ತೆ. ಸೊ ನೇಮ್ ಚೇಂಜ್ ಆದರೆ ಇಲ್ಲಿ ಆನ್ಲೈನ್ ಮುಖಾಂತರ ಹಾಕಲಿಕ್ಕೆ ಬರುವುದಿಲ್ಲ. ಓಕೆ, ಇದೊಂದಿಷ್ಟು. ಸೊ ಇಲ್ಲಿಗಿಂತ ಮೊದಲು ಏನಂದರೆ ಈ ಥರ ಪೇಜ್ ಓಪನ್ ಆಗುತ್ತೆ, ಅವಾಗ ನೀವು ಹೊಸಬರಾಗಿದ್ದರೆ ಇಲ್ಲಿ ನೋಡಿ ನ್ಯೂ ಯೂಸರ್ ಅಂತಿದೆ, ಈ ನ್ಯೂ ಯೂಸರ್ಗೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ಓಕೆ, ಸೊ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ ಮೇಲೆ, ಓಕೆ, ಸೊ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ ಮೇಲೆ ನೀವೇನಂತಂದರೆ ಇದನ್ನು ನಾನು ಆಧಾರ್ ಕಾರ್ಡ್ ನಂಬರನ್ನು ಹಾಕ್ತಾ ಇದ್ದೀನಿ. ಸೊ ಹಾಕಿ ಇಲ್ಲೊಂದು ಕ್ಯಾಪ್ಸ್ ಇದೆ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಓಕೆ ಕೊಟ್ಟ ಮೇಲೆ, ಓಕೆ, ಸೊ ಅದರಿಂದ ಆಲ್ರೆಡಿಂದ ಅದರ ಕಡೆ ಎಂಟ್ರಿ ಆಗಿಬಿಟ್ಟಿದೆ, ಹೀಗಾಗಿ ಇನ್ವಾಲಿಡ್ ಅಂತ ಬರ್ತಾ ಇದೆ. ಸೊ ಎಂಟ್ರಿ ಕೊಟ್ಟ ಮೇಲೆ ನಿಮಗೊಂದು ಒ ಟಿ ಪಿ ಬರುತ್ತೆ. ಸೊ ಆ ಒಂದು ಒ ಟಿ ಪಿಲಿ ಹಾಕಿದ ಮೇಲೆ ನಿಮಗೇನಂತಂದರೆ ಇಂಟರ್ ದಿ ಏನಂತಂದರೆ ಇಮೇಲ್ ಐ ಡಿ, ಆಮೇಲೆ ಪಾಸ್ವರ್ಡ್, ಆಮೇಲೆ ಕ್ಯಾಪ್ಸ್ಗಳನ್ನು ಹಾಕಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ, ಅದು ಒ ಟಿ ಪಿಯನ್ನು ಹಾಕಿದ ಮೇಲೆ ನಿಮಗೇನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಮತ್ತೆ ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೀವು ಇಮೇಲ್ ಐ ಡಿನ ಹಾಕಬೇಕು, ನೀವು ಪಾಸ್ವರ್ಡ್ ಹಾಕಿರ್ತೀರಲ್ಲ ಆ ಒಂದು ಪಾಸ್ವರ್ಡನ್ನ ಇಲ್ಲಿ ಹಾಕಬೇಕು, ಆಮೇಲೆ ಕ್ಯಾಪ್ಸ್ಗಳನ್ನು ಹಾಕಿ. ಸೊ ಕ್ಯಾಪ್ಸ್ಗಳನ್ನು ಹಾಕಿ ನೀವು ಈಗ ಇದನ್ನು ಏನು ಮಾಡಬೇಕು ಅಂತಂದರೆ ಎಂಟ್ರಿ ಕೊಡಬೇಕು. ಕೊಟ್ಟ ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ, ಓಕೆ, ಸೊ ಇನ್ನೊಂದು ಸ್ವಲ್ಪ ಟ್ರೈ, ಓಕೆ, ಪೇಜ್ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೀವು ಈ ಸೈಡಲ್ಲಿ ನೋಡಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ವೇವ್ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಬರುತ್ತೆ. ಸೊ ಅದಕ್ಕೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಏನು ಟಚ್ ಮಾಡಬೇಡಿ. ನೆಕ್ಸ್ಟ್ ಅಲ್ಲಿ ಸರ್ಚ್ ಇಂಜಿನ್ ಇರುತ್ತೆ, ಅಲ್ಲಿ ಏನು ಮಾಡಬೇಕಂದ್ರೆ ಪ್ಯಾರಾಮೆಡಿಕಲ್ ಅಂತ ಹೊಡಿಬೇಕು. ಪ್ಯಾರಾ ಅಂತ ಹೊಡೆದ ಮೇಲೆ ಇಷ್ಟು ಸರ್ವಿಸ್ ಬರುತ್ತೆ, ಯಾವುದು ಜೆನ್ಯೂನ್ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನು, ಗುಡ್ ಸ್ಟ್ಯಾಂಡಿಂಗ್ ವೆರಿಫಿಕೇಷನು, ಡಿಸ್ಕಂಟಿನ್ಯೂ ವೆರಿಫಿಕೇಷನು, ಮೈಗ್ರೇಷನ್ ಸರ್ಟಿಫಿಕೇಟು, ಪ್ರೊವಿಜನಲ್ ಡಿಪ್ಲೊಮಾ ಸರ್ಟಿಫಿಕೇಟು, ಆಮೇಲೆ ಎನ್ ಒ ಸಿ ಸರ್ಟಿಫಿಕೇಟು, ಆಮೇಲೆ ಡಿಪ್ಲೊಮಾ ಏಳನೇದಿದೆ ನೋಡಿ, ಈ ಏಳನೇದು ಕ್ಲಿಕ್ ಮಾಡ್ಕೋಬೇಕು. ನಿಮ್ಗೆ ಬೇಕಾಗಿರೋದು ಏಳನೇದೇ ಪಾಯಿಂಟು, ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ಡಿಪ್ಲೊಮಾ ಸರ್ಟಿಫಿಕೇಟ್ ಏಳನೇ ಪಾಯಿಂಟ್ಗೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಕೆ, ಪೇಜ್ ಓಪನ್ ಆದಮೇಲೆ ಇಲ್ಲಿ ಏನಂದರೆ ಇಲ್ಲಿ ಪ್ರಿನ್ಸಿಪಲ್ ಡಿಕ್ಲರೇಷನ್ ಫಾರ್ಮ್ ಇದೆ, ನಿಮ್ಮ ಹತ್ರ ಇಲ್ಲ ಅಂದರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅದು ಯಾವ ರೀತಿಯಾಗಿ ತೋರಿಸ್ತೀನಿ ನೋಡಿ. ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಪ್ರಿಂಟ್ ತಕ್ಕೊಂಡು ಅಲ್ಲಿ ಕಾಲೇಜಿಂದ ಪ್ರಿನ್ಸಿಪಲ್ದಿಂದ ಸೈಗಳನ್ನ ತೆಗೆದುಕೊಳ್ಬೋದು, ಈ ರೀತಿಯಾಗಿರುತ್ತೆ. ಓಕೆ, ಈ ಇದನ್ನು ಫಾರ್ಮ್ ನೀವು ಇದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ, ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಕಾಲೇಜಲ್ಲಿ ಕೊಡ್ತಾರೆ.
ತೊಗೊಂಡ್ಮೇಲೆ ನೆಕ್ಸ್ಟ್ ನಿಮ್ಮ ಹತ್ರ ಆಲ್ರೆಡಿ ಡಿಪ್ಲೊಮಾ ಸರ್ಟಿಫಿಕೇಟ್ ಇದು ಏನಂದರೆ ಸರ್ಟಿಫಿಕೇಟ್ ಅದು ಪ್ರಿನ್ಸಿಪಲ್ಗೆ ಕೊಟ್ಟಿರುವಂಥ ಲೆಟರ್ ಇದ್ದರೆ ಇಲ್ಲಿ ಪ್ರೆಸಿಡೆಂಟ್ ಇದೆಯಲ್ಲ ಈ ಪ್ರೊಸೀಡಿಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಪೇಜ್ ಓಪನ್ ಆಯಿತು, ಪ್ಯಾರಾಮೆಡಿಕಲ್ ಆಯುರ್ವೇದಿಕ ಮಂಡಳಿ ಅಪ್ಲಿಕೇಶನ್ ಫಾರ್ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ನೇಮ್, ಉದಾಹರಣೆಗೆ ತೋರಿಸ್ತೀನಿ ನಾನಿಲ್ಲಿ ಕಲ್ಲಪ್ಪ. ಓಕೆ, ಸೊ ಕಲ್ಲಪ್ಪ. ನೆಕ್ಸ್ಟ್ ಏನಂತಂದರೆ ಬಸಪ್ಪ. ಓಕೆ, ನೆಕ್ಸ್ಟ್ ಇಲ್ಲಿ ಏನಂತಂದರೆ ಇಮೇಲ್ ಐ ಡಿ. ಓಕೆ, ಸೊ ಇಮೇಲ್ ಐ ಡಿ ನಾನಿಲ್ಲಿ ಯಾವುದು ಇರುತ್ತೆ ಅಂದರೆ ಕಲ್ಲಪ್ಪನ ಹಾಕೊಂಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ಏನೇನು ಮ್ಯಾನಿಟ್ರಿ ಇದೆ ಅಂತ ಹಾಕ್ಕೋಬೋದು. ಇಲ್ಲಿ ಮ್ಯಾನಿಟ್ರಿ ಕೇಳಿಲ್ಲ, ಇಲ್ಲಿ ಸ್ಟಾರ್ ಇರುತ್ತಲ್ಲ ಗ್ರೀ, ಅಲ್ಲಿ ಮ್ಯಾನಿಟ್ರಿಯಿಂದ ಹಾಕ್ಬೇಕು. ನಾನು ಫಾರ್ ಎಕ್ಸಾಂಪಲ್ ಓಕೆ ಕಲ್ಲಪ್ಪ 23123@gmail.com. ಓಕೆ, ಸೊ gmail.com ಹಾಕಿದೆ. ಮೇಲ್ ಮೇಲ್ ಇದ್ದರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲ್ ಹಾಕಬೇಕು. ನೆಕ್ಸ್ಟ್ ಮೊಬೈಲ್ ಸಂಖ್ಯೆ. ಓಕೆ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕ್ಬೋದು. ಓಕೆ, ಮೊಬೈಲ್ ಸಂಖ್ಯೆಯನ್ನು ಹಾಕಿ ಆಮೇಲೆ ನೆಕ್ಸ್ಟ್ ನಿಮಗಿಲ್ಲಿ ಮಂಡಳಿಯಿಂದ ನೀಡೋದು ನೋಂದಣಿ ಸಂಖ್ಯೆ, ರಿಜಿಸ್ಟರ್ ನಂಬರ್ ಇತ್ತು ನೋಡಿ, ಯಾವುದು 20 ಅಥವಾ 2019 CB. ಓಕೆ, ಅದನ್ನು ಹಾಕಬೇಕಿಲ್ಲಿ CB 705A1 ಈ ಥರ ಹಾಕಿ. ಆಮೇಲೆ ಕೋರ್ಸ್ ಕಂಪ್ಲೀಟ್ ಆಗಿರುವಂತಹ ಡೇಟು, ಯಾವಾಗ ಕಂಪ್ಲೀಟ್ ಆಯಿತು ನಿಮ್ಮದು ಕೋರ್ಸು. ಉದಾಹರಣೆಗೆ January 1 ಕಂಪ್ಲೀಟ್ ಆಗಿದೆ. ಮತ್ತು ನೀವು ಅಡ್ಮಿಷನ್ ಯಾವಾಗದ ಡೇಟ್ ಆಫ್ ಕೋರ್ಸ್ ಕಮನ್ಸ್ಮೆಂಟ್, ನೀವು ಯಾವಾಗ ಅಡ್ಮಿಷನ್ ಮಾಡಿಸಿದ್ರಿ? ಸೊ ಯಾವಾಗ ಅಂತಂದರೆ September 2019 ನೀವು ಅಡ್ಮಿಷನ್ ಮಾಡಿಸಿದ್ರಿ. ಓಕೆ, 19 ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, 19 2019 ಅಂತ. ಇದಾಯ್ತಾ? ನೆಕ್ಸ್ಟ್ ಕೋರ್ಸ್ ಹೆಸರು, ಡಿಪ್ಲೊಮಾ ಇನ್ ಲ್ಯಾಬೋರೇಟ್ ಟೆಕ್ನಾಲಜಿನೋ ಮೆಡಿಕಲ್ ರೆಕಾರ್ಡೋ ಯಾವುದು ಇದೆಯನ್ನು ಕ್ಲಿಕ್ ಮಾಡ್ಕೋಬೇಕು. ನಾನು DMLT ಅಂತ ಕ್ಲಿಕ್ ಮಾಡಿಕೊಂಡೆ, ಅಥವಾ ಎಕ್ಸ್ರೇ ಟೆಕ್ನಾಲಜಿ ಅಂತ ತೊಗೊತೀನಿ ನಾನು, ಇಮೇಜಿಂಗ್ ಟೆಕ್ನಾಲಜಿ. ನೆಕ್ಸ್ಟು ಜಿಲ್ಲೆ ಯಾವುದು? ಬಾಗಲಕೋಟೆ. ಬಾಗಲಕೋಟೆಯಲ್ಲಿ ತಾಲೂಕು ಯಾವುದು? ಬಾದಾಮಿ. ನೆಕ್ಸ್ಟ್ ಕಾಲೇಜಿನ ಹೆಸರು ಯಾವುದು? ಅದರಲ್ಲಿ ಇಲ್ಲೊಂದು ಯಾವುದೋ ಒಂದು 3 ಹೆಸರು ನಿಮ್ಗೆ ತೋರಿಸುತ್ತೆ ಅದು. ಫಾರ್ ಎಕ್ಸಾಂಪಲ್, ಈ ಧಾರವಾಡ ಆದರೆ ಬೇರೆ ತೋರಿಸುತ್ತೆ ಧಾರವಾಡ ಆದರೆ. ಸೊ ಧಾರವಾಡ ಜಿಲ್ಲೆ ಧಾರವಾಡದಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ದೃಷ್ಟಿ, ರೇಣುಕಾ ಎಲ್ಲ ಏನೇನೋ ತೋರಿಸುತ್ತೆ. ಓಕೆ, ಸೊ ನಾವೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾವುದೋ ಒಂದು ಕಾಲೇಜನ್ನು. ಆಮೇಲೆ ಅರ್ಜಿದಾರರ ವಿಳಾಸ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಇಲ್ಲಿ ಕಾಲೇಜ್ ಅಡ್ರೆಸ್ಸನ್ನು ಹಾಕಬೇಡಿ, ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕು. ಉದಾಹರಣೆಗೆ ನಾನು ಧಾರವಾಡ. ಓಕೆ, ಸೊ ನಾನು ಇಲ್ಲಿ ಧಾರವಾಡ ಅಂತ ಹಾಕ್ಕೊಂತೋಗ್ಬಿಡ್ತೀನಿ. ಓಕೆ, ಸೊ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ನೀಟಾಗಿ ಹಾಕಬೇಕು. ಇಲ್ಲಿ ಇಂಡಿಯಾ ಇಂಡಿಯಾ ಅಂತಿದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಜಿಲ್ಲೆ ಯಾವುದು? ಧಾರವಾಡ ಜಿಲ್ಲೆ. ಆಮೇಲೆ ಪಿನ್ ಕೋಡ್ 580001 ಅಂತ ನಾನು ಎಂಟ್ರಿ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಆ ಹೇರ್ ಬೈ ಡಿಕ್ಲೇರ್ ದ್ಯಾಟ್ ಆಲ್ ಫರ್ನಿಶಸ್ ಎಲ್ಲ ನಾನು ಇಲ್ಲಿ ಟಿಕ್ ಮಾಡಿರುವಂಥ ಎಲ್ಲವುಗಳು ಕರೆಕ್ಟ್ ಆಗಿವೆ ಅಂತ ಹೇಳಿ ನೀವು ಅಗ್ರಿ ಮಾಡಿಕೊಂಡು ಇದು ಕ್ಯಾಪ್ಸನ್ನು ಎಂಟ್ರಿ ಮಾಡಬೇಕು. ಇದನ್ನು 391951 ಅಂತ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಫೋಟೋ ಕೇಳುತ್ತೆ, ನಾ ಫೋಟೋ ಮರೆತು ಬಿಟ್ಟಿದ್ದೆ. ಸೊ ಫೋಟೋ ಸಲುವಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಓಕೆ ಸಿಂಪಲಾಗಿ ನಾವಲ್ಲಿ ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನಾನು ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಬಿಡ್ತೀನಿ. ಫೋಟೋ ಬಂತ. ಆಮೇಲೆ ಅಲ್ಲಿ ಡೇಟ್ ಏನೋ ಇದೆಂಟಿ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಕಂಪ್ಲೀಟ್ ಆಗಿರುವಂಥ ಡೇಟು ಕರೆಕ್ಟ್ ಇಲ್ಲ. ಓಕೆ, ಸೊ ಕಂಪ್ಲೀಟ್ ಆಗಿರುವಂಥ ಡೇಟು 2023. ಓಕೆ, ಫೀಲ್ಡ್ ಮ್ಯಾಂಡೇಟ್ರಿ. ಓಕೆ, 23ಕ್ಕಾಗಿದೆ. ಸೊ ನೋಡಿ, ಫೋಟೋ ಬಂದುಬಿಡ್ತು. ನೀವು ನೀಟಾದಂಥ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಅದಕ್ಕೆ ನಿಮಗೆ ಫೋಟೋ ಕೂಡ ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಕೊಟ್ಟೆ ನಾನು. ಸಬ್ಮಿಟ್ ಆದಮೇಲೆ ಓಕೆ ನೋಡಿ, ಫೋಟೋ ಅಪ್ಲೋಡ್ ಮಾಡಿದ್ದೆ, ಎಲ್ಲ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಏನು ಮಾಡಿ, ಅಟ್ಯಾಚ್ಮೆಂಟ್ಸ್ ಅಂತಿದ್ದಾವೆ. ಓಕೆ, ನೆಕ್ಸ್ಟ್ ಅಟ್ಯಾಚ್ಮೆಂಟಿಗೆ ಹೋಗಬೇಕು. ತಳಗಡೆ ಇದೆಯಲ್ಲ, ಅಟ್ಯಾಚ್ಮೆಂಟಿಗೆ ಹೋಗಬೇಕು. ಇಲ್ಲೇನು ಬರ್ತೀರಿ, ಪ್ರಿನ್ಸಿಪಲ್ ಡಿಕ್ಲರೇಷನ್ ಫಾರ್ಮ್. ಇದನ್ನು ಕಾಲೇಜಿಂದ ಸಿಗ್ನೇಚರ್ ಮಾಡ್ಸ್ಕೊಂಡು ಬಂದಿರ್ತಿರಲ್ಲ, ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ತೊಗೋಬೇಕು, ಅಪ್ಲೋಡ್ ಮಾಡ್ಕೋಬೇಕು. ಓಕೆ, ಅದಾದ ಮೇಲೆ ಇದು ಎದರಲ್ಲಿ ಇರುತ್ತದೆ ಅಂದರೆ ಇದು PDF ಫಾರ್ಮಲ್ಲಿ ಮಾಡ್ಕೋಬೇಕು ರೀ ಅದನ್ನು. ಓಕೆ, ಆಮೇಲೆ ಇಲ್ಲಿ ಆಲ್ ಸ್ಕ್ಯಾನ್ ಮಾಡಿಸ್ಕಾಡ್ಸಿ. ಯಾವುದು ಆಲ್ ಸ್ಕ್ಯಾನ್ ಅಂದರೆ, ಆಲ್ ಸೆಮಿಸ್ಟರ್ ಅಂದರೆ ಯಾವುದು? ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ಸನ್ನು ಮಾಡ್ಕೋಬೇಕು. ಡಿಪ್ಲೊಮಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇರೋದು, ಅದನ್ನು ಒಂದೇ PDFಲ್ಲಿ ಬರೋಂಗೆ ಮಾಡ್ಕೋಬೇಕು. ನೆಕ್ಸ್ಟ್ ಯಾವುದಂತಂದರೆ, ಸೊ ಇದು ಎರಡನೇದು SLC ಮಾರ್ಕ್ಸ್ ಕಾರ್ಡ್ ಅಟೆಸ್ಟ್ ಆಫ್ ಗೆಜೆಟ್ ಆಫೀಸ್. ಅಂದರೆ ಜೆರಾಕ್ಸ್ ಇದ್ದರೆ ಜೆರಾಕ್ಸ್ ಕೂಡ ನೀವು ಅಪ್ಲೋಡ್ ಮಾಡ್ಕೋಬೋದು. ಹೌದಾ? ಒರಿಜಿನಲ್ ಅಪ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಇಲ್ಲಿಂದ ಏನು ಮಾಡಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಅದಾದ ಮೇಲೆ ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡ್ ತೊಗೊಳ್ಳಿ. ವೋಟರ್ ಐ ಡಿ, ಐ ಕಾರ್ಡ್, ಪ್ಯಾನ್ ಕಾರ್ಡ್ ಏನಂತ ಕೇಳ್ತಾ ಆಧಾರ್ ಕಾರ್ಡ್ ತೊಗೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು PUC ಆಗಿದ್ದರೆ PUC ಮಾರ್ಕ್ಸ್ ಕಾರ್ಡ್ ಅಥವಾ ಲೆಟರ್ ಮಾರ್ಕ್ಸ್ ಕಾರ್ಡ್ ಅಟೆಸ್ಟ್ ಆಫ್ ಗೆಜೆಟ್ ಆಫೀಸರ್. PUC ಮಾರ್ಕ್ಸ್ ಕಾರ್ಡ್ ಇದ್ದರೆ ಮಾರ್ಕ್ಸ್ ಕಾರ್ಡ್, ಇಲ್ಲಾಂದರೂ ಕೂಡ ನಡೆಯುತ್ತೆ. ಇಲ್ಲಾಂದರೂ ಕೂಡ ನೀವು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿರಿ, ಇಂಟರ್ನ್ಶಿಪ್ ಸರ್ಟಿಫಿಕೇಟ್, ಈ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಾರೆ ಇಂಟರ್ನ್ಶಿಪ್ ಸರ್ಟಿಫಿಕೇಟನ್ನು. ಓಕೆ, ಅದನ್ನು ಕೂಡ ಅಪ್ಲೋಡ್ ಮಾಡಿ. ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ಇಲ್ಲಿ ಏನು ಮಾಡಬೇಕು, ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಂಟರ್ನ್ಶಿಪ್ ಇಲ್ಲಾಂದರೂ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟನ್ನು. ಸೊ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಸೇವ್ ಕೊಡಬೇಕು. ಓಕೆ, ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಡೆಮೋ ಮಾಡಿ ತೋರಿಸ್ತೀನಿ ಯಾವುದಂತಂದ್ರಲ್ಲಿ. ಓಕೆ, ನಾನು ಅಲ್ಲಿ ನಾ ಹಂಗೆ ಡಮ್ಮಿ ಹಾಕ್ತಾ ಇದ್ದೀನಿ.
ಎಲ್ಲವನ್ನು ಪಿ ಡಿ ಎಫ್ ಫಾರ್ಮಲ್ಲಿ ತೋರಿಸ್ಬೇಕು. ಓಕೆ, ನಾನು ಇಲ್ಲಿ ತೊಗೊಂಡಿದ್ದೀನಿ ಇವಾಗ ಎಲ್ಲವನ್ನು ಕೂಡ ಇಲ್ಲಿ ಡಾಕ್ಯುಮೆಂಟ್ ತೊಗೊಂಡೆ. ಸೊ ನನಗೆ ಸೇವ್ ಅಂತ ಕೊಡ್ತೀನಿ ಇವಾಗ. ಸೊ ಈ ಒಂದು ಪೇಜ್ ನೆಕ್ಸ್ಟ್ ನೀವು ಸಬ್ಮಿಟ್ ಕೊಟ್ಟ ಮೇಲೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಸ್ಕ್ರಾಲ್ ಮಾಡ್ತಾ ನೀಟಾಗಿ ನೋಡ್ತಾ ಹೋದರೆ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಇದು ಫೈನಲ್ ಆಗಿಲ್ಲ ಇನ್ನೂ. ಆಮೇಲೆ ನೀವು ಅಪ್ಲೋಡ್ ಮಾಡಿರುವಂಥವುಗಳು ಎಲ್ಲ ಕರೆಕ್ಟ್ ಇದಾವೆ ಅಂತ ಅಪ್ಲೋಡ್ ಆಗಿರೋದು ತೋರಿಸುತ್ತಿಲ್ಲ. ಓಕೆ, ಇದೆಲ್ಲ ಏನಂದರೆ ನೀವು ಅಪ್ಲೋಡ್ ಮಾಡಿರುವಂಥದ್ದು. ಓಕೆ, ಇಲ್ಲಿ ನೋಡ್ಕೋಬೋದು ನೀವು ಅಪ್ಲೋಡ್ ಆಗಿತ್ತಿಲ್ಲ ಅಂತೇಳಿ. ಆಮೇಲೆ ನೋಡ್ಕೋ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಪೇಜ್. ಆಮೇಲೆ ನೀವು ಈ ಸಿಗ್ನೇಚರನ್ನು ಮೇಕಪ್ ಪೇಮೆಂಟಿಗೆ ಹೋಗ್ಬೋದು. ಮೇಕಪ್ ಪೇಮೆಂಟಿಗೆ ಹೋಗಿ, ಸೊ ಇಲ್ಲಿ ಏನಂತಂದರೆ ಒ ಟಿ ಪಿ ಬರುತ್ತೆ ಎಗ್ರಿಮೆಂಟ್ ಮೇಲೆ. ಡೌನ್ಲೋಡ್ ಡಾಕ್ಯುಮೆಂಟ್ ನೀವು ಚೆಕ್ ಮಾಡ್ಕೋಬೋದು ಡಾಕ್ಯುಮೆಂಟ್ಸನ್ನು, ಅಲ್ಲಾಂದರೆ ಒ ಟಿ ಪಿ ಕಳಿಸಿ ಹೋಗುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ. ಒ ಟಿ ಪಿ ಹೋದ ಮೇಲೆ ಸೊ ನೆಕ್ಸ್ಟ್ ಏನಂತಂದರೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ ಅಲ್ಲಿ. ಏನಂತಂದರೆ ಕಾರ್ಡ್ ಆಪ್ಷನ್ ಬರುತ್ತೆ. ಓಕೆ, ಎ ಟಿ ಎಮ್ ಕಾರ್ಡ್ ಆಪ್ಷನ್ ಬರುತ್ತೆ, ಫೋನ್ಪೇ ಗೂಗಲ್ ಪೇ ಆಪ್ಷನ್ ಬರುತ್ತೆ. ಸೊ ಅದನ್ನು ನೋಡ್ಕೊಂಡು ಏನಂತಂದರೆ ನೀವು ಪೇಮೆಂಟ್ ಮಾಡಿದ ಮೇಲೆ ಫೈನಲ್ ಈ ರೀತಿಯಾದಂಥ ಒಂದು ಪ್ರಿಂಟ್ ಬರುತ್ತೆ ನಿಮಗೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು, ಅಥವಾ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಏನು ಆಗುತ್ತೆ ಅಂತ. ಒಂದು ಸಲ ತೋರಿಸಿಬಿಡ್ತೀನಿ. ಓಕೆ, ಸೊ ಒ ಟಿ ಪಿ ಹೋಗ್ತಾ ಇದೆ ಇವಾಗ. ಓಕೆ, ಇಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಒ ಟಿ ಪಿ ಕಳಿಸ್ಬೇಕಂದ್ರೆ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಆಮೇಲೆ ಏನಂತಂದರೆ ಇಲ್ಲಿ ನೀವು ಸಬ್ಮಿಟ್ ಕೊಟ್ಟರೆ ಅಂತಂದರೆ ನೆಕ್ಸ್ಟು ಏನು ಬರುತ್ತೆ ಅಂದರೆ ಒ ಟಿ ಪಿ ಬರುತ್ತೆ. ಓಕೆ, ಇದು ಒಂದು ಸಲ ನಾನು ಮಾಡಿ ನೋಡ್ತೀನಿ, ಬಂದರೆ ಬೆಸ್ಟು. ಯಾಕಂದರೆ ಡಮ್ಮಿ ಮಾಡ್ತಾಯಿದ್ದೀನಿ. ಓಕೆ, ಈಗ ನಂದು ಒ ಟಿ ಪಿ ಮತ್ತು ಆಧಾರ್ ಕಾರ್ಡ್ ನಂಬರು ಎರಡು ಮ್ಯಾಚನ್ನು ಮಾಡ್ಕೊಬೇಕು, ನೋಡ್ಕೋಬೇಕು ಈಗ. ಸೊ ನಾವು ವೆಟಿ ನಂದು ಒಂದು ಒ ಟಿ ಪಿ ಸಲುವಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ಮೊಬೈಲಲ್ಲಿ. ಒ ಟಿ ಪಿ ಬಂದರೆ ಅದನ್ನು ಹಾಕಿ ನಾ ಏನು ಮಾಡ್ಬೋದು ಅಂತಂದರೆ ಮುಂದೆ ಸ್ಟೆಪ್ಪಿಗೆ ಹೋಗ್ಬೋದು. ಓಕೆ, ಸೊ ಏನಂದರೆ ಗೆಟ್ ಒ ಟಿ ಪಿ. ಓಕೆ, ಸಾರಿ, ಇದು ಗೆಟ್ ಒ ಟಿ ಪಿ ಕಳಿಸಿದೆ. ಸೊ ಈಗ ಒ ಟಿ ಪಿ ಬರುತ್ತೆ ನನಗೆ, ಒ ಟಿ ಪಿ ಬಂತು. ಇಲ್ಲಿ ಬಂದಿರುವಂಥ ಒ ಟಿ ಪಿಯನ್ನು ಹಾಕಿದ್ದೆ ನಾನು. ಹಾಕಿ ಮಾಡಿದ್ದೀನಿ, ಇಲ್ಲಿ ಸಬ್ಮಿಟ್ ಕೊಟ್ಟೆ. ಓಕೆ, ಸಬ್ಮಿಟ್ ಕೊಟ್ಟ ಮೇಲೆ ಓಕೆ, ಸೊ ಇಲ್ಲಿ ಏನಂತಂದರೆ ಓಕೆ ಅಡಿಷನಲ್ ವೆರಿಫಿಕೇಷನ್ ಫೇಲ್ಡ್ ಸಿಗ್ನೇಚರ್ ನೇಮ್ ಡಸ್ ನಾಟ್ ಮ್ಯಾಚ್. ಓಕೆ, ಅಂದರೆ ಇಲ್ಲಿ ಏನಂದರೆ ಆಧಾರ್ ಕಾರ್ಡ್ ಇದ್ದಂಗೆ ನೇಮ್ ಇರಬೇಕಲ್ಲ, ಸೊ ಹೀಗಾಗಿ ಮಿಸ್ ಮ್ಯಾಚ್ ಅಂತ ಬರ್ತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಬರ್ತಾ ಇಲ್ಲ, ಯಾಕಂದರೆ ನಾನು ಕಲ್ಲಪ್ಪ ಅಂತ ಹಾಕಿದ್ದೀನಿ. ಓಕೆ, ಆ್ಯಕ್ಚುಲಿ ಹೆಸರು ನನ್ನ ಚೇಂಜ್ ಇದೆ, ಹೀಗಾಗಿ ಏನಂತಿಲ್ಲಿ ಏನಂದರೆ ಅಡಿಷನಲ್ ವೆರಿಫಿಕೇಷನ್ ಫೇಲ್ಡ್ ಬಿಕಾಸ್ ಆಫ್ ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ. ಓಕೆ, ಇದು ನಿಮಗೆ ಹೋಪ್ ಇಲ್ಲಿ ತನಕ ನೀವು ಆರಾಮಾಗಿ ಹಾಕೊಂಡೋಗ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ ಕೇಸ್ ಆಫ್ ಒಂದು ಜೆನ್ಯೂನ್ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದರೆ ಅದು ಅವ್ರದ್ದೊಂದು ಮಾಡಿ ನಾ ತೋರಿಸ್ಬೋದು ನಿಮಗೆ ಫ್ಯೂಚರ್ ಒಳಗಡೆ. ಓಕೆ, ಬಟ್ ಇದು ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ತನಕ. ಇನ್ನೊಂದು ಜೆನ್ಯೂನ್ ಆಗಿ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ.